ಮರ್ಡರ್ ಕೇಸ್ನ ಆರೋಪಿಗಳಾಗಿರುವಂತಹ ದರ್ಶನ್ ಸೇರಿ 13 ಜನರನ್ನ 6 ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿದೆ. ಈ ಬೆನ್ನಲ್ಲೇ ಅನ್ನಪೂರ್ಣೇಶ್ವರಿ ಠಾಣೆಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗಿದೆ. ದರ್ಶನ್ಗೆ ಬಂದಿದೆ ದೊನ್ನೆ ಬಿರಿಯಾನಿ. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಯನ್ನ ತರಿಸಿಕೊಟ್ಟಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು. 10ಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿ ಬಿರಿಯಾನಿಯನ್ನ ತಂದಿದ್ದಾರೆ ಸಿಬ್ಬಂದಿಗಳು. ಆರೋಪಿಗಳಿಗೆ ಹೊರಭಾಗದಿಂದ ಊಟವನ್ನು ತರಿಸಿಕೊಟ್ಟಿರುವಂತಹದ್ದು ಪೊಲೀಸರು. ಅನ್ನಪೂರ್ಣೇಶ್ವರಿ ಠಾಣೆಗೆ ಬಿಸಿ ಬಿಸಿ ಬಿರಿಯಾನಿಯನ್ನು ತಂದಿಸ್ಕೊಡಿಸಿದ್ದಾರೆ. ಅದ್ರ ಜೊತೆಗೆ ಒಂದು ಸ್ಪ್ರೈಟ್ ಬಾಟ್ಲು, ಒಳ್ಳೆ ಹಾಸಿಗೆ, ದಿಂಬು ಕೊಟ್ಟುಬಿಟ್ರೆ ಆರಾಮಾಗಿ ಮಲ್ಕೊಂಬಿಡ್ತಾರೆ. ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಮರ್ಡರ್ ಕೇಸ್ನ ಆರೋಪಿಗಳಿಗೆ ಹೊರಗಡೆಯಿಂದ ಬಂದಿರುವಂತಹ ಊಟ ಇದು. ಹೊರಗಡೆಯಿಂದ ಊಟ ತರಲಿಕ್ಕೆ ಅವಕಾಶ ಇರುತ್ತೆ, ಬಿರಿಯಾನಿನೇ ಯಾಕೆ ಅಂತ ಪ್ರಶ್ನೆ. ಯಾಕೆ ಅನ್ನ ಸಾಂಬಾರು ಕೊಟ್ಟರೆ ತಗೊಂತಿರ್ಲಿಲ್ವಾ? ಸಹಜವಾಗಿಯೇ ಮೂಡುವಂತಹ ಪ್ರಶ್ನೆಗಳಿವೆಲ್ಲವೂ ಕೂಡ. ಅಂದರೆ ಕಾನೂನು ಎಲ್ಲರಿಗೂ ಒಂದೇ ಅಂದಮೇಲೆ ದರ್ಶನ್ ಅವ್ರಿಗೇನು ಸಪ್ರೇಟಾಗಿ ಮಾಡಬೇಕು ಅಂತೇನಿಲ್ವಲ್ಲ. ಅನ್ನ ಸಾಂಬಾರು ಅಥವಾ ಚಿತ್ರಾನ್ನ ತರಿಸ್ಕೊಟ್ಟಿದ್ರು ತಿನ್ನಬೇಕಿತ್ತು, ತಿಂತಿದ್ರು. ಆದರೆ ಅದನ್ನು ಬಿಟ್ಬಿಟ್ಟು ಚಿಕ್ಕಪೇಟೆಯಿಂದನೇ ದೊನ್ನೆ ಬಿರಿಯಾನಿ ತರಿಸಿದ್ಯಾಕೆ? ಅದೇ ಜಾಗದಲ್ಲಿ ಬೇರೆ ಯಾರಾದರೂ ಸಣ್ಣ ಪುಟ್ಟದವರು ಇದ್ದಿದ್ರು ಇದೇ ರೀತಿ ಮಾಡ್ತಿದ್ರ ಪೊಲೀಸರು? ಈ ರೀತಿಯ ಸಹಜ ಪ್ರಶ್ನೆಗಳಂತೂ ಮುನ್ನೆಲೆಗೆ ಬರ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಚಿಕ್ಕಪೇಟೆಯಿಂದ ಬಂದಂತಹ ಬಿಸಿ ಬಿಸಿ ದೊನ್ನೆ ಬಿರಿಯಾನಿಯನ್ನು 13 ಜನರಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ಪೊಲೀಸ್ ಸ್ಟೇಷನ್ನ ಒಳಗಡೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು.